हाय फ्रेंड्स फ्रेंड्स इवत्तु पडवलकाई गोज्जु अथवा पडवलकाई सागु हेगे माडोदंत नोडोण। इदु दोसेगे चपातिगे पूरिगे तुंबाने चेन्नागिरुत्ते फ्रेंड्स। नानु इल्ली एरडु पडवलकाईन चेन्नागि अदु चाकोल्लि वैट् इरोदन्नेल्ल तेक्कोंडु तोळेदु इट्कोंडिद्दीनि। इळेयदु पडवलकाई तगोंडिद्दीनि, चाकोल्लि हेरिद्रे अदेल्ल बंद्बिडुत्ते। नेक्स्ट इल्लि मसालेगे ओंदु मीडियम सैज ईरुळ्ळिन सण्ण कट् माडि इट्कोंडिद्दीनि। ओंदु टोमेटो अर्ध स्पून, शुंठि बेळ्ळुळ्ळि पेस्टु, स्वल्प कोत्तिमीरि, एरडु स्पून धनिया पुडि, ಕಾರ್ದ ಪುಡಿ ತಗೊಂಡಿದ್ದೀನಿ ಇಲ್ಲಿ ಒಂದು ಸ್ಪೂನು, ಅರಿಶಿನ ಕಾಲ್ ಸ್ಪೂನು, ಕರಿಬೇವು ಒಗ್ಗರಣೆಗೆ ಒಂದು ಮೂರು ಸ್ಪೂನ್ ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕಡಲೆಬೇಳೆನ ಎರಡು ಸ್ಪೂನ್ನ ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಟಿದ್ದೀನಿ ಫ್ರೆಂಡ್ಸ್, ಅದು ನೆನಿಬೇಕು ಒಂದು ಹಾಫ್ ಆನ್ ಅವರ್ ಆದರೂ. ಈಗ ಮಾಡೋ ಮೆಥಡ್ ನೋಡೋಣ ಫ್ರೆಂಡ್ಸ್. ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕೊಳ್ಳೋಣ ಫಸ್ಟು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಫ್ರೆಂಡ್ಸ್ ಆಗಿದೆ ಸಾಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನಾನು. ಅದೊಂದು ಸೆಕೆಂಡ್ ಉರ್ಕೊಳ್ಳೋಣ, ಹಸಿ ಸ್ಮೆಲ್ ಹೋಗಲಿ ಫ್ರೆಂಡ್ಸ್ ಅದು. ನೆಕ್ಸ್ಟ್ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊನು ಮೆತ್ತಗೆ ಆಗಬೇಕು, ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್ ಆಗಿದೆ ಟೊಮೆಟೊನು. ಇದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಹಾಕ್ಕೊಳ್ಳೋಣ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫ್ರೆಂಡ್ಸ್ ತುಂಬ ಮಸಾಲೆನೂ ಇರಲ್ಲ, ತುಂಬ ಚೆನ್ನಾಗಿರುತ್ತೆ ಇದು. ಚಪಾತಿ, ಪೂರಿ, ದೋಸೆಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಡವಲಕಾಯಿನ, ಅದು ಹಾಕ್ತಾಯಿದ್ದೀನಿ ನೋಡಿ. ತುಂಬ ಎಳೆಯದಿದೆ, ಚೆನ್ನಾಗಿದೆ ಇದು. ಎಳೆ ತೊಗೋಬೇಕು, ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೇನೆ ನಾನು ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ನೋಡ್ಕೊಂಡು ಹಾಕಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅದು ಸಾರು ಥರ ಆಗಿಬಿಡುತ್ತೆ. ಗೊಜ್ಜು ಥರ ಬೇಕಲ್ಲ, ಗೊಜ್ಜು ಎಷ್ಟು ಬೇಕೋ ಅಷ್ಟು ಹಾಕಬೇಕು, ಥಿಕ್ನೆಸ್ ನೋಡಿ ಹಾಕೋಬೇಕು. ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಈಗ. ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ, ಸಾಕು ನೀರು ಫ್ರೆಂಡ್ಸ್. ಇದು ಎರಡು ವಿಷಲ್ ಬರಬೇಕು, ಎರಡು ವಿಷಲ್ಗೆ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಆಗಿದೆ, ಒಂದು ಐದು ನಿಮಿಷ ಅದು ಸ್ಟವ್ ಹಚ್ಕೊಂಬಿಡೋಣ, ಯಾಕೆಂದರೆ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ, ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ ಅದು. ಬೆಂದಿದೆ ಫ್ರೆಂಡ್ಸ್ ಚೆನ್ನಾಗಿ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಕೊತ್ತಂಬರಿ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ. ಉಪ್ಪು ಒಂದ್ಸಲ ಚೆಕ್ ಮಾಡಿ, ಉಪ್ಪು ಕಮ್ಮಿ ಇದೆ, ಉಪ್ಪು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬೆಂದಿದೆ ಕಡಲೆಬೇಳೆನೋ. ಫ್ರೆಂಡ್ಸ್ ರೆಡಿ ಇದೆ ಪಡವಲಕಾಯಿ ಗೊಜ್ಜು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸ ಹೊಸ ವಿಡಿಯೋಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.